ನಾನು ಈಗ ತಾತನ ಆಗಬೇಕು. ಅಷ್ಟೇ ತಾನೆ, ನನ್ನ ತಮ್ಮ ದೊಡ್ಡನಾದ ಮೇಲೆ ಮದುವೆ ಮಾಡಿಬಿಟ್ರೆ ನೀವು ತಾತ ಆಗ್ಬಿಡ್ತೀರಾ. ಅಷ್ಟೆಲ್ಲ ವರ್ಷ ನಾನು ಕಾಯಕ್ಕಾಗಲ್ಲ, ಈಗ ಇಮ್ಮಿಡಿಯೇಟ್ ಆಗಿ ಸಡನ್ ಆಗಿ ನಾನು ತಾತನಾಗಬೇಕು. ಸಡನ್ ಆಗಿ ತಾತ ಆಗಬೇಕಾ? ಮಾರ್ಕೆಟ್ ಅಲ್ಲಿ ಎಲ್ಲೂ ಮೊಮ್ಮಕ್ಕಳನ್ನ ಮಾರಲ್ವೇ? ಎಲ್ಲೂ ಸಿಗಲ್ಲ ಅಪ್ಪಾಜಿ. ನೋಡು ಅಲ್ವೋ, ನಿನಗೊಂದು ಮದುವೆ ಮಾಡಿಬಿಟ್ರೆ ನಾನ್ ತಾತ ಆಗಲ್ವೋ? ಓ ಅದ ಯಾಕೆ ನಗ್ತಿದ್ದಿ? ಸುತ್ತಿ ಬಳಸಿ ಹೇಳ್ತಾ ಇದ್ರಲ್ಲ ಅದಕ್ಕೆ. ಆ ಅದೇ ನನ್ನ ಟೆಕ್ನಿಕ್. ಲೇ ರಾಧಂಗೊಂದು ಮದುವೆ ಮಾಡಿಬಿಟ್ರೆ ಯಾಕೋ ನಗ್ತಿದ್ದಿ? ಮತ್ತೆ ಸುತ್ತಿ ಬಳಸಿ ಹೇಳ್ತಾ ಇದ್ರಲ್ಲ ಅದಕ್ಕೆ. ಆಯ್ತು, ಅಡ್ಡ ರಸ್ತೆ ಬಿಟ್ಟು ದೊಡ್ಡ ರಸ್ತೆಗೆ ಬರೋಣ. ರಾಜ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾತ್ರ ಬಗ್ಗೆ? ನಿನ್ ಮದುವೆ ಬಗ್ಗೆ. ನನ್ನ ಮದುವೆನಾ? ಹಂಗ ಮದುವೆ ಯಾಕೋ? ನಾನು ಮದುವೆ ಮಾಡ್ಕೊಳಲ್ಲ. ನೀನ್ ಮದುವೆ ಮಾಡ್ಕೊಳಲ್ವಾ? ನಾನ್ ಬಿಡಲ್ಲ. ನಾನು ಮಾಡ್ಕೊಳಲ್ಲ. ನಾನ್ ಬಿಡಲ್ಲ. ನಾನ್ ಬಿಡಲ್ಲ. ಮದುವೆ ಮಾಡ್ಕೊಳಲ್ಲ. ರಾಜಾ, ರಾಜಾ, ಏನು ಏನು ಇದು? ಏನಿಲ್ಲ ಅಪ್ಪಾಜಿ. ಏನು ಏನು ಇಲ್ಲ ಅಂತೀಯಾ? ರಕ್ತವಾಂತಿ ಮಾಡ್ತಾ ಇದೀಯಾ? ಸ್ವಲ್ಪ ಉಷ್ಣ ಜಾಸ್ತಿ ಆಗಿದೆ ಅದಕ್ಕೆ. ರಾಜಾ, ಹಿಂದೆ ಯಾವಾಗ್ಲಾದ್ರೆ ಹೀಗಾಗುತ್ತೇನೋ ಹೇಳು. ಒಂದೆರಡು ಸಾರಿ ಮಾತ್ರ. ಎರಡು ಸಲ? ಯಾರಾದ್ರೂ ಡಾಕ್ಟರ್ ಹತ್ರ ತೋರಿಸಿದ್ಯೇನೋ? ಇಲ್ಲ. ಹಲೋ, ಅಸಡ್ಡೆ ಮಾಡಿದ್ರೆ ತಿನ್ನೋ ಹಣ್ಣು ಕೂಡ ಕೊಡ್ತೋಗುತ್ತೆ ಕಡ. ಬಾಪ ಬಾರೋ, ಬಾ ರಾಜಾ, ಬಾ. ವೆರಿ ಸ್ಯಾಡ್ ಸಿಸ್ಟರ್. ಅವ್ರನ್ನ ಕರೀರಿ. ಲಕ್ಷ್ಮೀಪತಿ ಅವ್ರನ್ನ ಮಾತ್ರ? ಎಸ್ ಸರ್, ಕರಿತಾ ಇದ್ದಾರೆ. ನಿಮ್ಮನ್ ಮಾತ್ರ? ಡಾಕ್ಟರ್, ನನ್ನ ರಾಜುಗೆ ಏನಾಗಿದೆ ಹೇಳ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳಿ ಡಾಕ್ಟರ್. ಯು ಕ್ಯಾನ್ ಗೋ. ಏನ್ ಡಾಕ್ಟರ್? ಸರ್, ರಾಜ ನಿಮ್ಮ ಹತ್ರಕ್ಕೆ ಬರಕ್ ಮುಂಚೆ ಏನ್ ಮಾಡ್ಕೊಂಡಿದ್ದ? ಅವನೊಬ್ಬ ಕಷ್ಟಜೀವಿ ಡಾಕ್ಟರ್. ಕೂಲಿ ನಾಲಿ ಮಾಡ್ತಿದ್ದ, ಹೊಟ್ಟೆ ಪಾಡ್ಗಾಗಿ ಪಡಬಾರ್ದು ಕಷ್ಟ ಪಡ್ತಿದ್ದ. ಇದೇನ್ ಡಾಕ್ಟ್ರೆ ವಿಷಯ ಏನು ಅಂತ ಹೇಳದೆ ಏನೇನೋ ಹೇಳ್ತಾ ಇದ್ದೀರಲ್ಲ, ನನ್ನ ರಾಜಕ್ಕೆ ಇದಾಗಿದೆ. ಹೇಳ್ತೀನಿ, ಆದ್ರೆ ನೀವು ಎಕ್ಸೈಟ್ ಆಗದೆ ಆವೇಶ ಪಡದೆ ನಾ ಹೇಳೋದನ್ನ ಸ್ವಲ್ಪ ಕಾಮಕ್ಕೆ ಕೇಳಬೇಕು. ಅಂದ್ರೆ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಡಾಕ್ಟ್ರೆ, ಎಲ್ಲ ನೀವೇ ತಪ್ಪಿದ್ದೀರಿ. ನನ್ನ ರಾಜಕ್ಕೆ ನನ್ನ ರಾಜಕ್ಕೆ ಯಾಕೆ ಸಾಧ್ಯ, ಯಾಕೆ ಸಾಧ್ಯ? ಅಯ್ಯೋ, ಸೋಫಾ ಹಾಕೊಂಡು ಉರಿತಾ ಇದೆ, ಯಾರು ಇಲ್ವಾ? ಅಯ್ಯೋ ಅಯ್ಯೋ, ನೋಡು ಲಿಂಗಪ್ಪ, ಈ ಸೋಫಾ ತಗೊಂಡೋಗಿ ಹೊರಗಡೆ ಹಾಕು. ಯಾಕಮ್ಮ ಹಾಗಂತೀರಾ? ಹೊಸ ಕವರ್ ಹಾಕಿದ್ರೆ ಉಪಯೋಗ ಬರುತ್ತಲ್ಲ. ಏನು ಪ್ರಯೋಜನ ಇಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟ್ರೆ, ನೀವೇ ಹಾಗೆ ಹೇಳಿದ್ರೆ ನನ್ನ ರಾಜನಗತ್ತೆ. ಲಕ್ಷ್ಮೀಪತಿಯವರೇ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗತ್ರೆ ಹೇಗೆ? ಹೊರಗಡೆ ರಾಜ ಬೇರೆ ಕೂತಿದ್ದಾನೆ. ಹೌದು ಡಾಕ್ಟ್ರೆ. ಡಾಕ್ಟ್ರೆ, ಈ ವಿಷಯ ಅವ್ನಿಗೆ ತಿಳಿಯೋದು ಬೇಡ. ಸರಿ, ಈ ರಿಪೋರ್ಟ್ಸ್ ಎಲ್ಲ ಇಲ್ಲೇ ಇರಲಿ. ಇದನ್ನ ನಾನು ಸ್ಪೆಷಲಿಸ್ಟ್ ಹತ್ರ ಕಳಿಸಿ ಕನ್ಸಲ್ಟ್ ಮಾಡಿ ವಿಷಯ ಏನು ಅಂತ ಫೋನ್ ಮಾಡ್ತೀನಿ. ಇಲ್ಲಿದ್ದ ಸೋಫಾ ಏನಾಯ್ತು? ಸುಟ್ಟೋಯ್ತು, ಹೊರಗಾಕಿದೆ. ಓ, ಏನ್ ಡಾಕ್ಟರ್, ನಿಮ್ಮ ಆಸ್ಪತ್ರೆಯಲ್ಲಿ ಸ್ವಲ್ಪ ಡ್ಯಾಮೇಜ್ ಆದ್ರೂ ಹೊರಗಾಕ್ಬಿಡ್ತೀರಾ? ಹಾಗೇನಿಲ್ಲ, ಹಾಗೇನಿಲ್ಲ. ಸರಿ, ನಾನ್ ಹೇಗಿದ್ದೀನಿ? ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸ್ಟ್ರೈನ್ ಆಗಿದೆ ಅಷ್ಟೇ. ನೋಡಿದ್ರ ಅಪ್ಪಾಜಿ, ಸುಮ್ನೆ ನೀವು ಗಾಬರಿ ಆಗ್ಬಿಟ್ರಿ. ನಾನೇನೋ ಸ್ವಲ್ಪ ರಕ್ತ ವಾಂತಿ ಮಾಡೋದಕ್ಕೋಸ್ಕರ ನಾನೇ ಸತ್ತ ಹೋಗ್ತೀನಿ, ನನಗೇನು ಆಗಿಲ್ಲ. ಪಾಪಿ ಚಿರಾಯು. ನಡಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ರಾಜಾ, ನಿನ್ನೆ ಹುಡುಕ್ತಾ ಇದ್ದೆ. ಯಾಕೆ? ನಿನ್ನೆ ನಂಗೊಂದು ಸೊಗಸಾದ ಕನಸು ಬಿತ್ತು. ಕನಸಾ? ಎಂತ ಕನಸು? ಆಹಾ, ಆಸೆ ನೋಡು, ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ?
ನಾನ್ ಹೇಳಲ್ಲ. ಯಾಕೆ ಹೇಳಲ್ಲ? ನನ್ ಕನಸು ನನ್ಸಾಗುತ್ತೆ ಅಂದ್ರೆ ಹೇಳ್ತೀನಿ. ಸರಿಮ್ಮ, ನನಸಾಗುತ್ತೆ. ಒಂದ್ ದೊಡ್ಡ ಚಪ್ರ, ಸಾವಿರಾರು ಜನ ಮದ್ವೆ ಮೆರವಣಿಗೆ, ಅದ್ರಲ್ಲಿ ನಾನು ನನ್ನ ಪಕ್ಕದಲ್ಲಿ ರಾಧಾ. ಎಲ್ಲ ಕನಸು ನನ್ಸಾಗಲ್ಲಮ್ಮ. ಕೆಲವು ಕನಸಾಗೆ ಉಳಿದು ಹೋಗುತ್ತೆ, ಇನ್ನು ಕೆಲವು ಕಲ್ಪನೆಲ್ಲೇ ಕರಗ ಹೋಗುತ್ತೆ. ಹಾಗಾದ್ರೆ ನನ್ನ ಕನಸು ನನ್ಸಾಗಲ್ವಾ? ಆಗತ್ತೆ, ಕನಸಲ್ವಾ, ಸ್ವಲ್ಪ ನಿಧಾನ. ರಾಜಾ ಅಪ್ಪಾಜಿ, ನೀನು ಹೋಗಿ ರೆಸ್ಟ್ ತಗೋ. ಸರಿ ಅಪ್ಪಾಜಿ. ಹಲೋ, ನಾನು ಡಾಕ್ಟರ್ ಅರವಿಂದ್ ಮಾತಾಡ್ತಿರೋದು. ರಾಜುಗೆ ಸಂಬಂಧಪಟ್ಟ ರಿಪೋರ್ಟ್ಸ್ ಎಲ್ಲ ಬಂದಿದೆ. ರಿಪೋರ್ಟಾ? ಯಾವುದು ಡಾಕ್ಟ್ರೆ? ಯಾರು ಮಾತಾಡ್ತಿರೋದು? ನಾನು ರಾಜ. ಓ ರಾಜ, ಸ್ವಲ್ಪ ನಿಮ್ಮ ತಂದೆನ ಕರಿತೀಯಪ್ಪ. ಸರಿ ಅಪ್ಪಾಜಿ. ಅಪ್ಪಾಜಿ, ಅಪ್ಪಾಜಿ. ಏನ? ಟೆಲಿಫೋನ್. ಯಾರ್ದು? ಡಾಕ್ಟ್ರದು. ಡಾಕ್, ನೀವು ಹೋಗಿ, ನಾನು ಮಾತಾಡ್ತೀನಿ. ಹೋಗೋದ್ನಲ್ಲ. ಹಲೋ ಡಾಕ್ಟ್ರ. ಹಾಂ, ನಾನೇ ಮಾತಾಡ್ತಿರೋದು. ನೋಡಿ, ನಾನು ಇಲ್ಲಿ ಹಾಲಲ್ಲಿದ್ದೀನಿ, ಮೇಲೆ ಹೋಗಿ ರೂಮಿಂದ ಮತ್ತೆ ಫೋನ್ ಮಾಡ್ತೀನಿ. ನಾನೇ ಮಾತಾಡ್ತಿರೋದು. ಸರ್, ನಾವು ನಿನ್ನೆ ಮಾಡಿದ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಅದನ್ನ ನಿಮ್ಗೆ ಹೇಳೋಣ ಅಂತಲೇ ಫೋನ್ ಮಾಡಿದೆ. ಏನು ಹೇಳಿ? ಪ್ರತಿಯೊಂದು ರಿಪೋರ್ಟ್ಸು, ನಾವೇನು ಅನುಮಾನ ಪಟ್ಟಿದ್ವೋ ಅದನ್ನೇ ನಿಜ ಅಂತ ಹೇಳ್ತಾ ಇದೆ. ಅಂದ್ರೆ ನನ್ನ ರಾಜಂಗೆ, ಅಂದ್ರೆ ರಾಜಂಗೆ ಬ್ಲಡ್ ಕ್ಯಾನ್ಸರ್, ತುಂಬ ಸೀರಿಯಸ್. ಸರ್, ನಾನು ಅನ್ಕೋತೀನಿ ಬಹುಶಃ ರಾಜ ನಮ್ಮ ಜೊತೆ ಇರೋದು ಇನ್ನು 5-6 ತಿಂಗಳು ಮಾತ್ರ. ಆಮೇಲೆ ಹಾಗೆ ಹೇಳಬೇಡಿ, ಹಾಗೆ ಹೇಳಬೇಡಿ ಡಾಕ್ಟ್ರೆ, ಹಾಗಾಗಬಾರ್ದು. ನನ್ನ ರಾಜ ಸಾಯ್ಬಾರ್ದು. ಈ ಸಣ್ಣ ವಯಸ್ಸಲ್ಲೇ ಅವನ ಆಯುಸ್ಸೆಲ್ಲ ಮುಗಿದೋಗ್ತಿದೆ ಅಂತ ಕೇಳಿದ್ರೆ ನನ್ನ ಗುಂಡಿಗೆ ಒಡೆದೋಗ್ತಿದೆ ಡಾಕ್ಟ್ರೆ. ರಾಜು ಇದೋ ಸರಿ, ಅವನೇನು ಪಾಪ ಮಾಡ್ದ ಅಂತ ಅವನಿಗೆ ಶಿಕ್ಷೆ ಕೊಟ್ಟ ದೇವರು. ಇಲ್ಲ ಡಾಕ್ಟ್ರೆ, ಅವನ್ ಬದುಕದ್ ಕೊಡಿ, ಏನಾದ್ರೂ ಮಾಡಿ ಬದುಕದ್ ಕೊಡಿ ಪ್ಲೀಸ್, ಪ್ಲೀಸ್. ಐ ಆಮ್ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಚಪ್ರ, ಸಾವಿರಾರು ಜನ ಮದ್ವೆ ಮೆರವಣಿಗೆ, ಅದ್ರಲ್ಲಿ ನಾನು ನನ್ನ ಪಕ್ಕದಲ್ಲಿ. ಪ್ರತಿಯೊಂದು ರಿಪೋರ್ಟ್ಸ್ ನಮ್ಮ ಅನುಮಾನ ನಿಜ ಅಂತ ಹೇಳ್ತಾ ಇದ್ದೀನಿ, ರಾಜುಗೆ ಬ್ಲಡ್ ಕ್ಯಾನ್ಸರ್. ದೊಡ್ಡ ಚಪ್ರ, ಮದ್ವೆ ಮೆರವಣಿಗೆ, ಅದ್ರಲ್ಲಿ ನಾನು ನನ್ನ ಪಕ್ಕದಲ್ಲಿ.
ರಾಜ. ರಾಧಾ, ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ಮನಸ್ಸಿನಲ್ಲಿ ಮುಚ್ಚಿಟ್ಟಿರೋ ಮುತ್ತಿನಂಥ ವಿಷಯ ಹೇಳಕ್ಕೆ ಯಾವ ಹೊತ್ತಾದ್ರೇನು? ನೀನೇ ಹೇಳ್ತೀಯ ಅಂತ ಕಾದೆ, ಹೇಳಲಿಲ್ಲ. ಆದ್ರೆ ನನ್ನ ಹೆಣ್ಣು ಹೇಳದೆ ಇರೋಕ್ಕಾಗತ್ತಾ? ಏನದು ರಾಧಾ? ಅಪ್ಪಾಜಿ ನಿಂಗೆ ಹೇಳಲಿಲ್ವಾ? ನಂಗೆ ಹೇಳಕ್ ನಾಚಿಕೆ ಆಗತ್ತೆ. ನನಗೂ ನಾಚಿಕೆ ಆಗುತ್ತೆ. ತಬ್ಬಲಿ ಆದ ನಿನ್ನ ಈ ಮನೆ ಕರ್ಕೊಂಬಂದು ಸೇರಿಸ್ದೆ, ನಿನ್ನ ಕಷ್ಟ ಸುಖ ಎಲ್ಲ ನೋಡ್ಕೋತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟೆ. ಆದರೆ ನನ್ನ ಕಷ್ಟ ಸುಖದಲ್ಲಿ ನಾನೇ ಮುಳುಗಿ ಎಲ್ಲ ಮರೆತುಬಿಟ್ಟೆ. ರಾಧಾ, ದಯವಿಟ್ಟು ಈ ನಿನ್ನ ಅಣ್ಣನ ಕ್ಷಮಿಸಮ್ಮ. ಹೌದು ರಾಧಾ, ನೀನೇ ನನ್ನ ತಂಗಿ. ಒಡ ಹುಟ್ಟದೇ ಇದ್ರು ಆ ದೇವರು ಕೊಟ್ಟ ತಂಗಿ ನೀನು. ರಾಧಾ, ಆದಷ್ಟು ಬೇಗ ಒಂದು ಒಳ್ಳೆ ಗಂಡು ಹುಡುಕಿ ನಿನಗೆ ಮದುವೆ ಮಾಡ್ತೀನಿ. ರಾಧಾ, 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 ಅಪ್ಪಾಜಿ. ಏನು ಬೆಂಕಿ ಉರಿತಾ ಇದೆ? ಎಲ್ಲೋ? ಹಿನ್ನೆಲೆ ಆಸ್ಟ್ರೇಲಿ. ಓ, ಕೂತ್ಕೋ. ಏನಪ್ಪಾಜಿ ಬಹಳ ಯೋಚನೆ ಮಾಡ್ತಾ ಇದ್ದೀರಾ? ನಾನಾ? ಏನಿಲ್ಲ ಅಪ್ಪಾಜಿ, ನಿಮ್ಮ ನಗು ಅಂದ್ರೆ ನನಗೆ ಬಹಳ ಇಷ್ಟ. ಆದರೆ ಈ ನಗುಲಿ ಜೀವನೇ ಇಲ್ಲ. ಈ ಮನೆಯಲ್ಲೂ ಏನೇನೋ ನಡೀತಾ ಇದೆ, ನನಗೊಂದು ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆಯೋ? ಏನಿಲ್ಲ ಅಪ್ಪಾಜಿ, ಈ ಮನೆಯಲ್ಲಿ ನಾಯಿ ನಾಲ್ಕು ಮರಿ ಹಾಕಿದೆ, ನನಗೆ ಗೊತ್ತೇ ಆಗಿಲ್ಲ. ಓ, ಅದಾ, ನಾನೇನೋ ಅನ್ಕೊಂಡೆ. ಏನ್ ಅನ್ಕೊಂಡ್ರಿ ಅಪ್ಪಾಜಿ? ಏನೇ ಇಲ್ಲ. ಹೌದು, ಈಗ ನೀ ಬಂದದ್ದೇನು? ಏನಿಲ್ಲ ಅಪ್ಪಾಜಿ, ನಿಮ್ಗೊಂದು ವಿಷಯ ಹೇಳೋಣ ಅಂತ. ಏನದು? ಈ ಮನೆಯಲ್ಲಿ ಒಂದು ಮದುವೆ ನಡಿಬೇಕಪ್ಪಾಜಿ. ಮದುವೆ ಯಾರಿಗೋ? ನನಗೆ ಅನ್ಕೊಂಡ್ರ? ಇಲ್ಲ ಅಪ್ಪಾಜಿ, ನನ್ನ ತಂಗಿಗೆ. ತಂಗಿ? ಯಾರು ನಿನ್ನ ತಂಗಿ? ರಾಧಾನೇ ನನ್ನ ತಂಗಿ. ಯಾಕಪ್ಪಾಜಿ ಇಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ಓ, ನಾನು ಅವಳು ನಗನಗುತ್ತಾ ಓಡಾಡ್ತಿರೋದನ್ನ ನೋಡಿ ನಿಮ್ಮ ಮನಸ್ಸಲ್ಲಿ ನೀವೇನೇನು ಕಲ್ಪನೆ ಮಾಡಿಕೊಂಡ್ರ? ಅಪ್ಪಾಜಿ, ಬೇಗ ಅವಳಿಗೊಂದು ಮದುವೆ ಮಾಡಬೇಕು. ಹಾ, ಮಾಡೋಣ. ಈಗ ಅದಕ್ಕೇನು ಅವಸರ? ನಿಮಗಿಲ್ಲ ಅವಸರ, ಆದರೆ ನನಗೆ ಅವಸರ. ನಾನು ಹೋಗ್ತಾ ಇದ್ದೀನಲ್ಲ. ಇಲ್ಲಿಗೋ? ನಮ್ಮ ಊರಿಗೆ ಅಪ್ಪಾಜಿ, ತಮ್ಮನ ಹುಟ್ಟಿದ್ದಾಯ್ತು. ತಂಗಿಗೊಂದು ಮದುವೆ ಮಾಡಿಬಿಟ್ರೆ ನನಗಿಲ್ಲೇನಿದೆ ಕೆಲಸ? ನಿಮ್ಮೆಲ್ಲರಿಗೂ ಹೇಳ್ಬಿಟ್ಟು ನಾನು ಹೊರಟೋಗ್ತೀನಿ. ನೀವು ಹೋಗ್ಕೊಟ್ಟು ಹೋಗ್ಬೇಕಪ್ಪಾಜಿ. ನೀವು ಹೋಗ್ಕೊಟ್ಟು ಹೋಗ್ಬೇಕಪ್ಪಾಜಿ. ಅದು ಹಾಗೆ ಹೋಗ್ತೀಯ? ನನ್ನ ಬಿಟ್ಬಿಟ್ಟು ನೀ ಹಾಗೆ ಹೋಗ್ತೀಯ? ನಾನು ನೀನು ಹೋಗೋದಕ್ಕೆ ಬಿಡೋದಿಲ್ಲ. ನಾನು ಖಂಡಿತ ಬಿಡೋದಿಲ್ಲ. ನಾನು ನೀನು ಹೋಗೋದಕ್ಕೆ ಬಿಡೋದಿಲ್ಲ. ಇಂಪಾಸಿಬಲ್, ಇಂಪಾಸಿಬಲ್. ನಾನು ನೀನು ಹೋಗೋದಕ್ಕೆ ಬಿಡೋದಿಲ್ಲ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ. ಎಲ್ಲಿಗೆ ಅನ್ಕೊಂಡ್ರಿ? ರಾಧನಿಗೆ ಗಂಡು ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಹಾ, ಡಾಕ್ಟ್ರೆ ಜಾಸ್ತಿ ನನ್ನ ನಗಿಸ್ಬೇಡಿ, ನನ್ನ ಆರೋಗ್ಯ ಸರಿ ಇಲ್ಲ. ಏ ರಾಜ, ನಿಂಗೇನಾಗಿದ್ಯೋ? ಚೆನ್ನಾಗೇ ಇದೆಯಾ? ಹಾ, ಮೇಲ್ ನೋಡಕ್ ಚೆನ್ನಾಗಿರ್ತಾರೆ, ಆದ್ರೆ ಒಳಗಡೆನೆ ಬೆಂದೋಗಿರ್ತಾರೆ. ಅಚ್ಚರಿ ಡಾಕ್ಟರ್, ನೀವ್ಯಾಕಿನ್ನು ಮದುವೆನೆ ಮಾಡ್ಕೊಂಡಿಲ್ಲ? ಯಾರು ಹೆಣ್ ಕೊಡ್ಲಿಲ್ಲ, ಮದುವೆ ಮಾಡ್ಕೊಳ್ಲಿಲ್ಲ. ನಾನ್ ಹೆಣ್ ಕೊಟ್ರೆ ಮದುವೆ ಮಾಡ್ಕೋತೀರಾ? ಏ, ಇದ್ಯಾವತ್ತಿಂದ ಶುರು ಮಾಡಿದೆ ಈ ಹೊಸ ಬಿಸ್ನೆಸ್? ಬಿಸ್ನೆಸ್ ಅಲ್ಲ ಡಾಕ್ಟರ್, ಬಾಂಧವ್ಯ. ಆ ಬಾಂಧವ್ಯನ ನಿಮ್ ಜೊತೆ ಮಾಡೋಣ ಅಂತ. ಡಾಕ್ಟರ್, ನಮ್ ರಾಧನ ಮದುವೆ ಆಗ್ತೀರಾ?
ರಾಧಾನ? ಯಾಕೆ ಡಾಕ್ಟರ್ ಅಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ನಮ್ಮ ರಾಧಾನ ಮದುವೆ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಇಲ್ಲ ರಾಧಾ ನಿಮ್ಗೆ ಸರಿಯಾದ ಜೋಡಿ ಅಲ್ವಾ? ಎಲ್ಲ ರಾಜ, ಈ ಮದುವೆ ಮಾತು ನಿನ್ನ ಬಾಯಿಂದ ಕೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಅನ್ಕೊಳ್ದಿರೋದು ಎಷ್ಟೋ ಜೀವನದಲ್ಲಿ ನಡೀತಾ ಇರುತ್ತೆ, ಅದರಲ್ಲಿ ಇದು ಒಂದು ಅಂತ ಅನ್ಕೊಳ್ಳಿ. ನೀವು ರಾಧನ ಮದುವೆ ಮಾಡ್ಕೊಳ್ಳೇಬೇಕು. ರಾಜಾ, ಈ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು. ಯೋಚನೆ ಮಾಡೋಕ್ಕೆ ಟೈಮ್ ಬೇಕಾ? ನನಗಿರೋದೇ ಸ್ವಲ್ಪ ಟೈಮು. ಇಲ್ಲ ಡಾಕ್ಟರ್, ಆದಷ್ಟು ಬೇಗ ನೀವು ನಿರ್ಧಾರ ಮಾಡಲೇಬೇಕು. ಅಂಥ ಅವಸರ ಏನು ರಾಜ? ನನ್ನ ಅವಸರ ಏನು ಅಂತ ನಿಮಗೆ ಗೊತ್ತಿಲ್ವಾ? ಇನ್ನೂ ಯಾಕೆ ಡಾಕ್ಟರ್ ಈ ಕಣ್ಣಾಮುಚ್ಚಾಲೆ ಆಟ? ಕಾಯಿಲೆ ಏನು ಅಂತ ರೋಗಿಗೆ ಹೇಳದೆ ಮುಚ್ಚಿಟ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತಾ? ರಾಜಾ, ಡಾಕ್ಟರ್ ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ರಾಧನ ಮದುವೆ ಮಾಡ್ಕೊಳ್ಳೇಬೇಕು, ನನ್ನ ಕೊನೆ ಆಸೆನ ನೆರವೇರಿಸಲೇಬೇಕು. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ರಾಜಂಗೆ ಎಲ್ಲ ವಿಷಯ ತಿಳಿದಿದೆ. ಅಪ್ಪಾಜಿ, ಅಪ್ಪಾಜಿ, ಮದುವೆಗೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಡಾಕ್ಟ್ರೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರು, ವರದಕ್ಷಿಣೆ ಕೂಡ ಬೇಡ ಅಂದ್ಬಿಟ್ರು. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡ್ಬೇಕು. ಅಪ್ಪಾಜಿ, ಯಾರಿಗಾರು ಫೋನ್ ಮಾಡ್ತಾ ಇದ್ದೀರಾ? ಹೌದು, ಒಬ್ಬನ ಜೊತೆ ಮಾತಾಡಬೇಕು ಅಂತ ಬಹಳ ದಿನದಿಂದ ಪ್ರಯತ್ನ ಮಾಡ್ತಾನೇ ಇದ್ದೀನಿ, ಅವನು ಸಿಗ್ತಾ ಇಲ್ಲ. ಯಾಕೆ? ಅವನು ಊರಲ್ಲಿಲ್ವಾ? ಊರಲ್ಲೇ ಇದ್ದಾನೆ, ಆದರೆ ಅವನಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮನೆಯಲ್ಲೇ ಇದ್ರು ಫೋನ್ ಎತ್ತಾ ಇಲ್ಲ. ನನಗೆ ಗೊತ್ತು ಅಪ್ಪಾಜಿ, ನೀವು ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ ಅಂತ. ಅವನು ನಿಮಗೆ ಫೋನ್ನಲ್ಲಿ ಸಿಗಲ್ಲ. ರಾಧನ ಮದುವೆ ಆದಮೇಲೆ ನಾನೇ ಅವನ ಹತ್ರ ಹೋಗ್ತಾ ಇದ್ದೀನಲ್ಲ, ಡೈರೆಕ್ಟ್ ಆಗಿ ಮಾತಾಡ್ತೀನಿ. ರಾಜ, ಅಪ್ಪಾಜಿ, ಕೆಂಡಾನ ಎಷ್ಟೊತ್ತು ಅಂತ ಮಡಿಲಲ್ಲೇ ಮುಚ್ಚಿಟ್ಕೊಂಡಿರೋಕ್ಕಾಗುತ್ತೆ. ಮಾಡೋ ತಪ್ಪೆಲ್ಲ ಮಾಡಿ ನಮ್ಮನ್ನೆಲ್ಲ ಬೀದಿಗೆ ಎಳೆದು ಇನ್ನೂ ಯಾಕೆ ಅಳ್ತಾ ಇದ್ಯಾ? ಅಳ್ಬೇಕಾದವಳು ನೀನಲ್ಲ ಕಣೆ, ನೀನಲ್ಲ. ನಿನ್ನ ಹೆತ್ತ ತಪ್ಪಿಗೆ ನಾವು ಹತ್ತು ಹತ್ತು ಸಾಯ್ಬೇಕು. ಏನು ಅಂದ್ರೆ, ಏನು ಅಂದ್ರೆ ನಿಮಗೆ ಹೇಳ್ತಾ ಇರೋದು ನನ್ನದೇ ಒಡೆದು ಹೋಗ್ತಾ ಇದೆ. ಇದಕ್ಕೆ ಏನಾದ್ರೂ ದಾರಿ ತೋರ್ತಿದ್ದೆ, ದಾರಿ ತೋರ್ತೀನಿ. ಏನು ಪ್ರಯೋಜನ ಇಲ್ಲ ಗೌರಿ, ಆ ಹುಡುಗನ ಅಪ್ಪನ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಕಾಡದೆ ಬೇಡದೆ, ಆದ್ರೆ ಅವರು ಕಲ್ಲದೇ ಕರಗಲಿಲ್ಲ. 25,000 ರೂಪಾಯಿ ಕೊಟ್ರೇನೆ ಮದುವೆ ಆಗುತ್ತೆ, ಇಲ್ದಿದ್ರೆ ಆಗೋಲ್ಲ ಅಂದ. ನನ್ನ ಹತ್ರ 25 ರೂಪಾಯಿ ಕೂಡ ಇಲ್ಲ ಅಂದೆ. ಅದಕ್ಕೆ ಆ ಪುಣ್ಯಾತ್ಮ ಏನ್ ಮಾಡ್ದ ಗೊತ್ತಾ? ಈ 2 ನೋಟುಗಳು ನನ್ನ ಮುಖದ ಮೇಲೆ ಎಸೆದು ನಿನ್ನ ಮಗಳಿಗೆ ಅಭಾರ್ಷಣ ಮಾಡಿಸು ಅಂತ ಹೇಳಿ ನನ್ನನ್ನು ಮನೆಯಿಂದ ಆಚೆಗೆ ತಳ್ಳಿ ಬಾಗಿಲು ಹಾಕೊಂಡ. ಯಾವಾಗ ಬಂದೆ ಮಾವ? ಈಗ ತಾನೆ ಬಂದೆ. ಬರೀ ಒಳಗಡೆನೆ ನಿಂತಿದ್ಯ, ಒಳಗಡೆ ಬಾ ಮಾವ. ಬಾಪ ಒಳಗ ಬಾಪ. ಬಾವ ಚೆನ್ನಾಗಿದೆಯಾ? ಸುಧಾ ಹೇಳಿ ಬಾವ. ಒಳಗಿದ್ದಾಳಪ್ಪ. ಸುಧಾ, ಸುಧಾ, ಸುಧಾ,
ಗೌರಿ, ನಡೆದದ್ನೆಲ್ಲ ರಾಜನಿಗೆ ಹೇಳಿ ಹೇಗಾದ್ರೂ ಸುಧನ್ನ ಆ ಹುಡುಗನ ಕೊಟ್ಟು ಮದುವೆ ಮಾಡಿಸು ಅಂತ ಹೇಳಮ್ಮ. ಒಂದಿನ ಅವನ್ ಮುಖ ನೋಡಿದ್ರೇನೆ ಅನಿಷ್ಟ ಅಂತ ಮನೆ ಬಿಟ್ಟು ಓಡ್ತಿದ್ವಿ. ಇನ್ನೊಂದಿನ ಅವನ್ನೇ ಮಾರ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ. ಇವತ್ತು ನನ್ ಮಗಳು ಮದ್ವೆ ಮಾಡ್ಸೋ ರಾಜ ಅಂತ ಯಾವ ಮುಖ ಇಟ್ಕೊಂಡು ಕೇಳಲಿ ಅತ್ತೆ? ಅತ್ತೆ ಯಾಕಕ್ಕ ನನ್ ನೋಡಿದ ತಕ್ಷಣ ಮುಖ ಆ ಕಡೆ ತಿರ್ಸ್ಕೊತಾ ಇದ್ದೀರಾ? ಬೆಳಗಾಗೆದ್ದು ಇನ್ನೂ ಯಾರ ಮುಖನೂ ನೋಡೇ ಇಲ್ವಾ? ರಾಜ ತಮಾಷೆ ಮಾಡಿದೆ ಅಕ್ಕ. ಅಕ್ಕ ಈಚೀಚೆಗೆ ಈ ಮುಖಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಬೆಳಗಾಗೆದ ತಕ್ಷಣ ಎಲ್ಲರೂ ನಮ್ಮನೆಯಲ್ಲಿ ನನ್ನ ತಾನೇ ಬರ್ತಾ ಇದ್ದಾರೆ, ನನ್ನ ಮುಖನೇ ನೋಡ್ತಾ ಇದ್ದಾರೆ. ದೊಡ್ಡ ದೊಡ್ಡವರೆಲ್ಲ ನನ್ನ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ, ತೆಂಗಿನಕಾಯಿಗಳು ಓಡಿಸ್ತಾ ಇದ್ದಾರೆ, ರಿಬ್ಬನ್ಗಳು ಕಟ್ ಮಾಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ಅಕ್ಕ, ದೇವಾಲಯದ ಶಂಕುಸ್ಥಾಪನೆ ಕೂಡ ಈ ಕೈಲೇ ಮಾಡಿಸ್ತಿದ್ದಾರಕ್ಕ. ಯಾರು ಯಾವಾಗ ಏನಾಗ್ತಾರೆ ಅಂತ ತಿಳ್ಕೊಳ್ಳದೆ ನಿನಗೆ ನಾನಾ ತರದ ಚಿತ್ರಹಿಂಸೆ ಕೊಟ್ವಿ. ನೀನು ಅದೃಷ್ಟವಂತ ಅಂತ ತೋರಿಸ್ಕೊಟ್ಬಿಟ್ಟೆ. ಒಬ್ಬನ ದೃಷ್ಟಿಲಿ ದುರದೃಷ್ಟವಂತ, ಇನ್ನೊಬ್ಬನ ದೃಷ್ಟಿಲಿ ಅದೃಷ್ಟವಂತ ಅನ್ನೋದನ್ನ ನೀನ್ ತೋರಿಸ್ಕೊಟ್ಟೆ. ಭಾವ ಭಾವ, ನಾಳೆ ನನ್ನ ತಮ್ಮನ ಅನ್ನಪ್ರಾಶನ, ಅದರ ಆಹ್ವಾನ ಪತ್ರಿಕೆ ಇದು. ನೀವೆಲ್ಲ ದಯವಿಟ್ಟು ಬರಬೇಕು. ನನಗೋಸ್ಕರ ಬರದೇ ಇದ್ರು ನಮ್ಮೆಲ್ರಿಗೂ ದೇವರ ಸಮಾನರಾದ ಲಕ್ಷ್ಮೀಪತಿಗಳಿಗೋಸ್ಕರ ನೀವು ಬರಲೇಬೇಕು. ಅಕ್ಕ ನಾನು ಹೋಗ್ತೀನಿ. ರಾಜ ಹೋಗ್ತೀನಿ ಅನ್ಬೇಡ್ವೋ, ಅದು ತಪ್ಪು. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು. ನಾನು ಹಾಗೆ ಹೇಳಬೇಕು ಅಂತ ಇದ್ದೆ, ಆದ್ರೆ ಇಷ್ಟರಲ್ಲೇ ನಾನು ಮೇಲ್ಲೋಕಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬರಲ್ಲ ನೋಡು. ಯಾಕೋ ಹಾಗಂತೀಯ? ಮೇಲ್ಲೋಕಕ್ಕೆ ಹಾಗಂದ್ರೇನು? ಅದೇ ಅಕ್ಕ, ಲಂಡನ್, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್, ಅಲ್ಲಿಗೆ ನನ್ನ ತಂದೆ ಕಳಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಹಾಗಂದೆ. ಅಕ್ಕ ನಾನು ಹೋಗ್ತೀನಿ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆದ್ಯ ಅನ್ನಪ್ರಾಶನ ಕರ್ಮಂ ಕರಿಸಿ. ಮಾವಂದಿರು ಅಳಿಯಂದಿರಿಗೆ ಅನ್ನಪ್ರಾಶನ ಮಾಡಿಸಬೇಕು. ಸುರೇಶ ಬಾರು. ಬೇಡ ಬೇಡ, ಅವನೇ ಯಾಕೆ ರಾಜನ ಅನ್ನಪ್ರಾಶನ ಮಾಡಿಸ್ತೀನಿ. ಬಾ ರಾಜ. ಬೇಡ ಅಪ್ಪಾಜಿ, ನನ್ನ ಕೈಲಿ ಬೇಡ, ಸುರೇಶ್ ಕೈಲೇ ಮಾಡಿಸಿ. ಸಾಧ್ಯ ಇಲ್ಲ. ಯಾರ ಕೈಲಿ ಯಾವ್ಯಾವ ಕೆಲಸ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಈಗ ನೀನು ಅನ್ನ ತಿನ್ನಿಸ್ತೀಯೋ ಇಲ್ಲ ಬಂದು ಕತ್ತಕೊಂಡು ಸುಟ್ಬಿಡ್ಲ? ನೀ ನನ್ನ ಸುಡಲ್ಲ ಅಪ್ಪಾಜಿ, ನನ್ನ ಸುಡವನೇ. ಸರಿ ಸರಿ, ಬೇಗ ಬೇಗ, ಟೈಮ್ ಆಗೋಯ್ತು. ರಾಜ ಇವನು ನಿನ್ನ ಹಾಗೆ ಅದೃಷ್ಟವಂತನಾಗಿ ಈ ಮನೆತನದ ಹೆಸರು ಉಳಿಸಿ ಈ ತಂದೆ ಜೊತೆಯಲ್ಲಿ ಕೊನೆಯವರೆಗೂ ಆಸರಿಯಾಗಿ ಪರಿಪೂರ್ಣವಾದ ಆಯುಸ್ ಹಾಕೊಂಡಿರಲಿ ಅಂತ ಆಶೀರ್ವಾದ ಮಾಡಿ ಅನ್ನ ತಿನ್ಸೋ. ಅಲ್ಲಲ್ಲ ಮರಿ ಪುಟಾಣಿ ರಾಜ ಬಾರೋ ಮರಿ. ತಗೋ, ಇದು ಅಪ್ಪನ ಆಯಸ್ಸು, ಇದು ಅಮ್ಮನ ಆಯಸ್ಸು, ಇದು ನಿನ್ನ ಆಯಸ್ಸು, ಇದು ಅಣ್ಣನ ಆಯಸ್ಸು. ಬೇಡಮ್ಮ, ಇವನಿಗೆ ಯಾಕಮ್ಮ ನನ್ನ ಆಯಸ್ಸು? ಇವನ ಅಪ್ಪ ಅಮ್ಮನ ಆಯಸ್ಸು ಹಾಕೊಂಡು ಚಿರಂಜೀವಿ ಆಗಿರ್ತಾನೆ, ಈ ಕೈನಲ್ಲಿ ಸಾವಿರಾರು ಜನಕ್ಕೆ ಊಟ ಹಾಕಿ ನೂರಾರು ವರ್ಷ ಬಾಳ್ತಾನೆ. ಅಮ್ಮ, ಅವರೇ ನಮ್ಮ ನನಗೆ 200 ರೂಪಾಯಿ ಕೊಡೋಕೆ ಬಂದ ಮಹಾನುಭಾವ. ಗೊತ್ತಿಲ್ಲ, ರಾಜನ್ ಪರಿಚಯಿಸ್ತಿರಬೇಕು. ವಿಶ್ವನಾಥ್ ರಾಯ್ರೇ, ಹಿಂದೆ ತಮ್ಮ ಬಗ್ಗೆ ತಪ್ಪ ನಡ್ಕೊಂಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಬೇಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ನಿಮ್ಮ ಮಗನ ತಂದ್ಕೊಳ್ಳೋಕೆ ಮನ್ಸಾರ ಒಪ್ಪಿದ್ದೀನಿ. ಮುಹೂರ್ತ ನಿಶ್ಚಯ ಮಾಡಿ ತಮಗೆ ಬಂದು ತಿಳಿಸ್ತೀನಿ. ನಾವು ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಅವನಿಗೆ ನಮಸ್ಕಾರ ಮಾಡಮ್ಮ. ಬೇಡಮ್ಮ ಬೇಡ. ರಾಜು, ನೀನು ನನಗಿಂತ ಚಿಕ್ಕವನಾದರೂ ನಿನಗೆ ನಮಸ್ಕಾರ ಮಾಡದೇ ಇದ್ರೆ ನನ್ನ ಮನಸ್ಸು ಒಪ್ಪಲ್ಲ.
ದಯವಿಟ್ಟು ನನ್ನ ಕ್ಷಮಿಸು. ಅತ್ತೆ, ದೊಡ್ಡವರು ಚಿಕ್ಕವರು ನಮಸ್ಕಾರ ಮಾಡಬಾರ್ದು, ಆಯಸ್ಸು ಕಡಿಮೆ ಆಗೋಗುತ್ತಂತೆ. ಮಾವ, ಇವತ್ತು ಇಲ್ಲೇ ಇರ್ತಿ ತಾನೆ? ಹಲೋ ಸರ್, ನಾನು ಡಾಕ್ಟರ್ ಅರವಿಂದ್ ಮಾತಾಡ್ತಿರೋದು. ಏನಿಲ್ಲ, ಅಮೆರಿಕಾದಿಂದ ಒಬ್ಬ ದೊಡ್ಡ ಕ್ಯಾನ್ಸರ್ ಸ್ಪೆಷಲಿಸ್ಟು ಬೊಂಬಾಯಿಗೆ ಬಂದಿದ್ದಾರೆ ಅಂತ ನನಗೆ ಈಗ ತಾನೇ ಫೋನ್ ಬಂತು. ನಾವು ಒಂದ್ಸಲ ಅವ್ರನ್ನ ಹೋಗಿ ನೋಡಿದ್ರೆ ಒಳ್ಳೇದು ಅಂತ. ನೀವು ಬರ್ಬೇಕು ಸರ್. ಆಗ್ಲಿ ಡಾಕ್ಟ್ರೆ, ಖಂಡಿತ ಹೋಗೋಣ. ಹಾಗೆ ರಾಜನ ಜೊತೆಲಿ ಕರ್ಕೊಂಡು ಹೋಗೋಣ. ಬಾ. ಬೇಡ, ನಾವಿಬ್ಬರೇ ಹೋಗೋಣ ಸರ್. ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನನ್ನ ರಾಜನ ನನ್ನ ಉಳಿಸ್ಕೊಟ್ಬಿಡಿ. ಡಾಕ್ಟ್ರೆ, ಇವತ್ತೇ ಹೋಗೋಣ. ನಾ ಹೇಳಿದ್ ಗೊತ್ತಾಯ್ತಾ? ಈ ಕೆಲಸ ಮಾಡಿದ್ರೆ ಒಬ್ಬೊಬ್ಬರಿಗೂ 25,000 ರೂಪಾಯಿ. ಏನಂತೀರಾ? 25,000, 25,000, 25,000, 25,000. ಮಗು ಅಳ್ತಾ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಯಾಕೆ, ಏನಾಯ್ತು? ಏನೋ ಗೊತ್ತಿಲ್ಲ, ಸುಮ್ಮನೆ ಅಳ್ತಾ ಇದೆ. ಮಗು, ಅವ್ರ ಅಮ್ಮನ ಹತ್ರ ತಗೊಂಡು ಮಲ್ಸು. ಏನಮ್ಮ? ಮಗು ಎಲ್ಲೋಯ್ತು? ಇಲ್ಲಿದೆ ಅಮ್ಮ. ನೀನ್ ಯಾಕೆ ರಾಜು ಎತ್ಕೊಂಡೋದೆ? ನಾನು ಎತ್ಕೊಳ್ಳಿಲ್ಲ ಅದು. ಸರಿ ಸರಿ, ನೀನ್ ಹೋಗಿ ಮಲ್ಕೋ. ಏನಾಯ್ತಮ್ಮ? ಏನಾಯ್ತಕ್ಕ? ರಾತ್ರಿಯಿಂದ ಮಗಳ್ತಾ ಇದೆ, ವಾಂತಿ ಬೇದಿ ಮಾಡ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಬಂದ್ರು ಮಗು, ನೀವು ನೋಡ್ಕೊಳ್ಳಿ, ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಆಯ್ತು. ರಾತ್ರಿ ಎಲ್ಲ ಮಗು ಚೆನ್ನಾಗಿತ್ತು, ಈಗ ಯಾಕೆ ಬೆಳಗ್ಗೆ ಈಗಳ್ತಾ ಇದೆ? ಅಕ್ಕ, ರಾತ್ರಿ ಮಗುಗೆ ಏನ್ ಕೊಟ್ಟೆ? ಇನ್ನೇನು ಕೊಡ್ತೀನಿ, ಹಾಲು ಕೊಟ್ಟೆ. ಹಾಲು ಕೊಟ್ರೆ ಮಗು ಯಾಕೆ ಈಗಳ್ಬೇಕು? ಏನು ಸುಬ್ಬು? ಅದೇ ನನಗೆ ಡೌಟು, ಡೌಟು, ಡೌಟು. ಎಲ್ಲಿ ಅಮ್ಮ ಮಗು? ಹೇಗೆ ಕೊಡಿ ಅಮ್ಮ? ಇದು ಹಾಲಿನ ವಾಸನೆ ಅಲ್ಲ, ವಿಷ ಪ್ರಯೋಗ. ವಿಷ ಪ್ರಯೋಗನ ಅಮ್ಮ? ರಾತ್ರಿ ಎಲ್ಲ ಮಗು ತಮ್ಮ ಹತ್ರಾನೇ ಇತ್ತ 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 ಇತ್ತ. ರಾತ್ರಿ ಮಗುನ ರಾಜು ಎತ್ಕೊಂಡಿದ್ದ? ಅವಂದೇ ಕೆಲಸ, ಅವಂದೇ ಕೆಲಸ, ಅವಂದೇ ಕೆಲಸ. ರಾಜು ಮಗುಗೆ ವಿಷ ಆಗ್ತಾನ? ಮೊನ್ನೆ ತೋಪದಲ್ಲಿ ಯಾರೋ ಮಂತ್ರವಾದಿ ಹತ್ರ ಗುಸುಗುಸು ಗುಸುಗುಸು ಅಂತ ರಾಜು ಮಾತಾಡ್ತಿದ್ದ. ಅಮ್ಮ, ಆ ರಾಜನ್ನ ಮನೆ ಬಿಟ್ಟು ಹೊರಗೆ ಹಾಕದೆ ಹೋದ್ರೆ ನಿಮಗೂ ಧಣಿಗಳಿಗೂ ಅಪಾಯ. ತಪ್ಪಿದ್ದಲ್ಲ, ತಪ್ಪಿದ್ದಲ್ಲ, ತಪ್ಪಿದ್ದಲ್ಲ. ರಾಜು, ರಾಜು ನಿಲ್ಲು. ಎಲ್ಲಿಗೆ ಬರ್ತಾ ಇದೀಯಾ? ಯಾರವರು? ಡಾಕ್ಟ್ರಮ್ಮ, ನಮ್ ಡಾಕ್ಟರ್ ಊರ್ಲಿರ್ಲಿಲ್ಲ, ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದೆ. ಇವರು ಬಹಳ ಒಳ್ಳೆ ಡಾಕ್ಟ್ರು, ನನ್ನ ತಮ್ಮನಿಗೇನು ಭಯ ಇಲ್ಲಮ್ಮ. ನಿಂತು ಅಲ್ಲಿ, ಡಾಕ್ಟರ್ ತೋರಿಸ್ತೀಯಾ? ನನ್ನ ಮಗುಗೆ ವಿಷ ಹಾಕಿ ಮಾಟ ಮಾಡಿಸಿ ಈಗ ಯಾರನ್ನೋ ಕರ್ಕೊಂಡ್ಬಂದು ಔಷಧಿ ಕೊಡಿಸೋ ನೆಪದಲ್ಲಿ ನನ್ನ ಮಗುನ ಕೊಲ್ಲಬೇಕು ಅನ್ಕೊಂಡಿದ್ದೀಯಾ? ನಾವು ನಿನಗೆ ಏನು ದ್ರೋಹ ಮಾಡಿದ್ದೀವಿ ಅಂತ ನೀನು ಹೀಗೆ ಮಾಡ್ತಿದ್ದೀಯಾ? ನೀನು ಮನೆ ಕಾಲಿಟ್ಟ ದಿನದಿಂದ ದೇವ್ರ ಹಾಗೆ ನೋಡ್ಕೊತಿದ್ದೀವಿ, ಸ್ವಂತ ಮಗನಾಗಿ ಮಾಡ್ಕೊಂಡಿದ್ದೀವಿ. ಅಪರೂಪಕ್ಕೆ ನನಗೆ ಒಬ್ಬ ಮಗ ಹುಟ್ಟಿದ್ರೆ ನೀನು ಹೀಗ ಮಾಡೋದು? ಲೈ, ನಿನಗೆ ಬೇಕಾಗಿರೋದು ಹಣ ತಾನೇ? ಎಷ್ಟು ಬೇಕಾದ್ರೂ ತಗೊಂಡೋಗೋ, ಹೊರಟಾಗಲಿಂದ. ನಿಮ್ಗೆ ಯಾರೇನು ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಪಾಪು ನನ್ನ ತಮ್ಮ ಅಮ್ಮ, ಈ ಆಸ್ತಿ ಎಲ್ಲ ಅವಂದೇ. ನಾನು ಜವಾನ, ಅವನಿಗೆ ಕೆಟ್ಟದಾಗ್ಲಿ ಅಂತ ನಾನು ಕನ್ಸಲ್ ಕೂಡ ಇಡಿಸಿಲ್ಲ ಅಮ್ಮ. ಅಮ್ಮ, ಮೊದಲು ಡಾಕ್ಟರ್ ಪಾಪನ ನೋಡ್ಲಿ. ಬೇಕಾಗಿಲ್ಲ,
ನೀನು ಬೇಡ, ನಿನ್ ಡಾಕ್ಟರ್ ಬೇಡ, ಮೊದಲು ಹೊಟ್ಟೋಗಿಲ್ಲಿಂದ ಸುರೇಶ ಅವನ ಆಚೆ ಕಳಿಸು. ಅಮ್ಮ ಅಮ್ಮ ಅಮ್ಮ, ಅಕ್ಕ ಯಾವಾಗಿ ಮಾತು ಹೇಳ್ತಾಳೆ ಅಂತ ಕಾಯ್ತಾ ಇದ್ದೆ ಕಣ. ಏಯ್ ಏನ ಹಾಗ ನೋಡ್ತೀಯ? ಏನೂ ಆಗಿಲ್ಲ ರಾಧಾ, ಮಗುಗೆ ಸುರೇಶ್ ವಿಷ ಹಾಕ್ಬಿಟ್ಟಿದ್ದಾನೆ, ಮಗುನ ಹೇಗಾದ ಮಾಡಿ ಕಾಪಾಡಬೇಕು. ನಡಿ ನಡಿ, ಮಗು ಯಾವಾಗಿಂದ ಕಾಣಿಸ್ತಾ ಇಲ್ಲ? ರಾತ್ರಿ ನನ್ನ ಪಕ್ಕದಲ್ಲೇ ಇತ್ತು, ಈಗ ಕಾಣ್ತಾ ಇಲ್ಲ. ನಿಮಗೆ ಯಾರ ಮೇಲಾರ ಅನುಮಾನ ಇದೇನು? ಇದೇ ಇನ್ಸ್ಪೆಕ್ಟರ್, ನಮ್ಮ ಮನೇಲಿ ರಾಜು ಅಂತ ಒಬ್ಬ ಅಬ್ಬಾಯಿ ಪಾರಿನ ಸಾಕೊಂಡಿದ್ರು ನಮ್ಮ ಬಾಬಾ, ಅವನದೇ ಕೆಲಸ ಅಲ್ಲ? ಹೌದು, ಅವನದೇ ಕೆಲಸ. ಏನಿದು ಏನಿದೆಲ್ಲ, ಏನಾಯ್ತು ಕಮಲ? ಡಾಕ್ಟರ್, ಡಾಕ್ಟರ್, ಈ ಮಗುನ ಏನಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್, ಕಾಪಾಡಿ ಕಾಪಾಡಿ. ಆಸ್ತಿಗಾಗಿ ನನ್ನ ರಾಜ ಇಂಥ ಕೆಲಸ ಮಾಡ್ತಾನೆ? ಸಾಯೋದಿಕ್ಕೆ ಅಂತ ಇವತ್ತು ನಾಳೆನೋ ಅಂತ ದಿನ ಎಣಿಸ್ತಾ ಇದ್ದಾನೆ. ಈ ಆಸ್ತಿನೆಲ್ಲ ಎತ್ಕೊಂಡು ಎಲ್ಲೇ ಹೋಗ್ತಾನೆ? ಏನು ಇನ್ನು ಕೆಲವು ದಿವಸವಾದ್ರೂ ನಿನ್ನ ಉಳಿಸ್ಕೋಬೇಕು ಅಂತ ನಾನಿಷ್ಟೆಲ್ಲ ಕಷ್ಟಪಡ್ತಿದ್ದೆ, ಈ ರಾಕ್ಷಸರು ನಿನ್ನ ಕೊಂದು ಬಿಟ್ರಲ್ಲೋ, ಕೊಂದು ಬಿಟ್ರಲ್ಲ. ಅವನು ಇನ್ನು ಕೆಲವೇ ದಿನ ಬದುಕಿರ್ತಾನೆ ಅಂತ ಅವನಿಗೂ ಗೊತ್ತು, ನನಗೂ ಗೊತ್ತು. ಸಾಲದ ತಾಪತ್ರಯ ಇದ್ದಾಗ ಆನಂದವಾಗಿದ್ದೆ ನಾನು, ಐಶ್ವರ್ಯ ಬಂದ್ಮೇಲೆ ಯಾಕೆ ಕುಗ್ಗೋಗ್ತಿದ್ದೀನಿ ಗೊತ್ತೇನೆ? ನನ್ನ ಬಾಳಲ್ಲಿ ಬೆಳಕಾಗಿ ಬಂದ ನನ್ನ ರಾಜನ್ನ ಕೋಟಿ ರೂಪಾಯಿ ಕೊಟ್ಟರು ಬದುಕಿಸ್ಕೊಳಕ್ ಆಗ್ತಿಲ್ವಲ್ಲ ಅಂತ. ಅಯ್ಯೋ, ಅಂತ ನನ್ನ ಕಂದನ್ನ ನೀಚ ಪಾಪಿಷ್ಟ ಹೊಟ್ಟೆ ಕಿಚ್ಚಿದವನು ಅಂದೆ, ತಮ್ಮನ ಜೊತೆ ಸೇರಿಕೊಂಡು ಅವನ ಆಚೆಗೆ ತಳ್ಳದೆ. ಮಗುಗೆ ವಿಷ ಹಾಕುವಂತ ಅವಶ್ಯಕತೆ ಅವನಿಗೇನೇ ಇತ್ತು? ಈ ಕೆಲಸ ಯಾರು ಮಾಡಿದಾರಂತ ನನಗೆ ಗೊತ್ತು. ಇನ್ಸ್ಪೆಕ್ಟರ್, ತಪ್ಪು ಮಾಡಿದವ್ರನ್ನ ನಾನೇ ಹಿಡಿದು ಕಳಿಸ್ತೀನಿ, ತೊಂದರೆ ಕೊಟ್ವಿ ದಯವಿಟ್ಟು ಕ್ಷಮಿಸಿ. ಸಾರಿ. Thank you.
ಮಗುಗೆ ವಿಷ ಹಾಕ್ದವನು ಇವನು ಕಣೆ, ರಾಜ ಸತ್ತು ಹೋಗ್ತಾನೆ ಅಂತ ಗೊತ್ತಿತ್ತು, ಇನ್ನು ಇವನಿಗೆ ಅಡ್ಡವಾಗಿ ಉಳಿದಿದ್ದು ಅದೊಂದು ಮಗು, ಅದಕ್ಕೂ ವಿಷ ಹಾಕ್ಬಿಟ್ರೆ ಇಡೀ ಆಸ್ತಿನ ಇವಂದಾಗ ಹೋಗುತ್ತಲ್ಲ ಅಲ್ವೇನಾಜಿ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಮಗುಗ್ ಜೀವಕ್ಕೆ ಏನು ಭಯ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಮ್ಮ, ತಗೊಳ್ಳಿಮ್ಮ. ರಾಜ ರಾಜು ನನ್ನ ಕ್ಷಮಿಸ್ ಬಿಡಪ್ಪ, ನನ್ನ ಕ್ಷಮಿಸ್ ಬಿಡು ಅಮ್ಮ. ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದಮ್ಮ, ಆಯಸ್ಸು ಕಡಿಮೆ ಆಗೋಗುತ್ತಂತೆ, ನನಗಿರೋ ಆಯಸ್ಸೇ ಇಷ್ಟೇ ಇಷ್ಟು, ಅದನ್ನೂ ಕಡಿಮೆ ಮಾಡ್ತೀಯಮ್ಮ. ಅಪ್ಪಾಜಿ ಅಪ್ಪಾಜಿ, ನನಗೋಸ್ಕರ ನಾನಿದುವರೆಗೂ ಏನು ಕೇಳಿಲ್ಲ, ನಂದೊಂದು ಕಡೇ ಆಸೆ ನೆರವೇರಿಸ್ಕೊಡ್ತೀರಾ ಅಪ್ಪಾಜಿ? ಕೇಳ, ಏನು ಬೇಕಾದರೂ ಕೇಳೋ, ಏನು ಬೇಕಾದರೂ ಪೂರೈಸ್ತೀನಿ. ಹಲೋ ರಾಜ, ನಿನಗಾಗಿ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಕೇಳೋ. ನನ್ನ ಗಂಟ್ಲು ಒಣಗ್ತಾ ಇದೆ, ನಿಮ್ಮ ಕೈಯಾರ ಒಂದು ತುಟ್ಟು ನೀರ್ ಹಾಕ್ತೀರಾ ಅಪ್ಪಾಜಿ? ಅಯ್ಯೋ ಅಪ್ಪಾಜಿ, ಏನು ತಂದೆ ಸ್ವರ್ಗಕ್ಕೆ ಹೋಗೋದಕ್ಕೆ ಮಗನ ಕೈಲಿ ಬಾಯಿಗೆ ನೀರು ಹಾಕಿಸ್ಕೋತಾರೆ, ಆದ್ರೆ ನಾನು ಎಂಥ ಅದೃಷ್ಟವಂತ ತಂದೆ ಕೈಲಿ ಬಾಯಿಗೆ ನೀರು ಹಾಕಿಸ್ಕೋತಾ ಇದ್ದೀನಿ. ರಾಧಾ ರಾಧಾ. ಅಪ್ಪಾಜಿ, ಏನೋ ರಾಧಿಗೆ ಮದುವೆ ಮಾಡ್ತೀರಾ ತಾನೆ? ಹಾ ಹಾ, ಖಂಡಿತ ಮಾಡ್ತೀನ. ಇಲ್ಲ, ನಾನು ಹೋಗ್ಬಿಟ್ಟೆ ಅಂತ ನೀವು ಮರ್ತು ಬಿಡ್ತೀರಾ? ನೋಡೋ, ಹಾಗೆಲ್ಲ ಹೇಳಿದ್ರೆ ಬಂದೂಕ ತಗೊಂಡು ಸುಟ್ಟು ಬಿಡ್ತೀನಿ. ನೀವ ಮಾತು ಹೇಳಿ ಅಂತಾನೆ ನಾನು ಹಾಗೆ ಹೇಳಿದ್ದು ಅಪ್ಪಾಜಿ. ಅಪ್ಪಾಜಿ, ನೀವು ಯಾವಾಗ್ಲೂ ನಗುತ್ತೀರಲ್ಲ ಅಪ್ಪಾಜಿ, ನನಗಿಷ್ಟವಾದ ನಗು ಆ ನಗು ಅಪ್ಪಾಜಿ. ಅಪ್ಪಾಜಿ, ನನಗೋಸ್ಕರ ಒಂದು ಸಾರಿ ನಗೆ ಅಪ್ಪಾಜಿ, ಒಂದು ಸಾರಿ ನಗೆ ಅಪ್ಪಾಜಿ. Yeah!